ಸರ್, ಇನ್ನು ಸೆಟ್ಟಲ್ಲಿ ಈಗ ನೀವು ನೀವು ಒಂದು ಸೆಟ್ಟಲ್ಲಿದ್ರೇ ಇಡೀ ಎಲ್ಲರೂ ನಗ್ತಿರ್ತಾರೆ. ಜಗ್ಗೇಶ್ ಸರ್ ಸೆಟ್ಟಲ್ಲಿದ್ರೂ ಎಲ್ರಿಗೂ ಒಂದು ಸರ್ಪ್ರೈಸ್ ಥರ ನಗಿಸ್ತಿರ್ತಾರೆ. ಈ ಸೆಟ್ಟಲ್ಲಿದ್ದಾಗ ಹೆಂಗಿರ್ತಿತ್ತು ಸರ್ ನಿಮ್ಮ ಇಬ್ಬರು ಇದ್ದಾಗ? ಈ ಸೆಟ್ಟಲ್ಲಿ ಇಲ್ಲ, ತುಂಬ ಇವು ಈಗ ಹೇಳಿದ್ನಲ್ಲ, ಈಗ ಸಂತೋಷ ಏನು ಕಮ್ಮಿ ಇಲ್ಲ. ಅಯ್ಯೋ, ಮಹಾನ್ ಕಾಮಿಡಿ ಸಂತೋಷ್ ಕೂಡ. ಸಂತೋಷ, ಜಗ್ಗಣ್ಣ, ದತ್ತಣ್ಣ, ನಾವೆಲ್ಲ ಇದಕ್ಕೆ ತುಂಬ ತಮಾಷೆ ಆಗಿರೋದು. ಆಮೇಲೆ ಈ ಸಿನಿಮಾನ ಭಾಳ, ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ರಾಘವೇಂದ್ರ ಸ್ಟೋರ್ ಅನ್ನ ಹೆಸರಿಟ್ಟಿದ್ದ ಕಾರಣ, ಜಗ್ಗಣ್ಣ ಬಂದು ಅಪರಿಮಿತ ಪರಮ ಭಕ್ತ ರಾಘವೇಂದ್ರ ಸ್ವಾಮಿ ಅವರಿಗೆ. ನಾನು ಕೂಡ ನನ್ನ ಚಿಕ್ಕ ವಯಸ್ಸಿನಲ್ಲೇ ನಾನು ರಾಘವೇಂದ್ರ ಸ್ವಾಮಿಗಳ ಭಕ್ತ. ಬಹಳ ಮಡಿವಂತಿಕೆಯಿಂದ ಮಾಡಿದಂಥ ಸಿನಿಮಾ ಇದು. ನಮ್ಮ ಇಡೀ ಸೆಟ್ನಲ್ಲಿ ಒಂದು ದಿನ ನಾವು ಶೂಟಿಂಗ್ ಮುಗಿಸೋವರೆಗೂ ನಾನ್ ವೆಜ್ ಇಲ್ಲವೇ ಇಲ್ಲ. ಸೂಪರ್. ಅಷ್ಟು ಭಯಭಕ್ತಿಯಿಂದ ಸಿನಿಮಾ ಮಾಡಿದ್ದೀವಿ. ಅದೇ ಯಾಕೆಂದರೆ ರಾಯರ ಹೆಸರು ಇದೆ, ಅದನ್ನೆಲ್ಲ ನಾವು ಭಾಳ ಸಸ್ಯ ಅಣ್ಣವ್ರ ಸಿನಿಮಾಗಳು ಆ ಟೈಮಲ್ಲಿ ಕೇಳ್ತಿದ್ವಿ. ಹೌದು, ಇದನ್ನು ಅದೇ ಥರ ಮಾಡಿದ್ವಿ. ಎಲ್ಲ ಸಸ್ಯಾಹಾರ, ಭಾಳ ನೀಟು, ಮಡಿವಂತಿಕೆಯಿಂದ ಸಿನಿಮಾ ಮಾಡಿದ್ವಿ. ಸೊ ಅದಾದಮೇಲೆ ನೀವು ಹೇಳಿದಂಗೆ ತುಂಬ ತಮಾಷೆ ಆಗಿರೋದು. ಓಪನಿಂಗ್ ಡೈಲಾಗೆ ಆಮೇಲೆ ಜಗ್ಗಣ್ಣನ ಕಟಾಕಕ್ಕಾಗಲ್ಲ, ಅವರು ಶುರು ಮಾಡಿದ್ರೆ ನಾನ್ ಸ್ಟಾಪ್ ನಗ್ಸ್ತಾನೆ ಇರ್ತಾರೆ. ಆ್ಯಂಡ್ ನಾವು ಪ್ರತಿ ದಿನ ನಕ್ಕೊಂಡೇ ಮಾಡಿದ್ವಿ. ಬಟ್ ಬೇಗ ಮುಗಿಸ್ಬೇಕಲ್ಲ ಶೂಟಿಂಗ್ ಅನ್ನೋದೇ ನಮಗೆ ಒಂದು ಇನ್ನೊಂದು ಸ್ವಲ್ಪ ಬಂದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ನಮಗೆ ಅಂದರೆ ಬೇಕು ಅಂತ ಎಲ್ಲೂ ನಗ್ತಿರಲಿಲ್ಲ, ಅಥವಾ ಅವ್ರು ಬೇಕು ಅಂತ ನಗ್ತಿರಲಿಲ್ಲ. ಆ ಸೀಕ್ವೆನ್ಸ್ಗಳು ಹಂಗೆ ಆ್ಯಕ್ಟ್ ಮಾಡಬೇಕಲ್ಲ ನಗ್ಸ್ಬಿಡೋರು. ನಮ್ಗೆ ಅಲ್ಲೇ ರಿಸಲ್ಟ್ ಬಂದಂಗೆ, ನಮ್ಮ ಲೈಟ್ ಬಾಯ್ಸು, ನಮ್ಮ ಎಲ್ಲರೂ ನಗ್ಬಿಡೋರು ಕೆಲಸ ಮಾಡುವಾಗ. ಅವರು ಕೂಡ ಎಲ್ಲ ಎಂಜಾಯ್ ಮಾಡಿಕೊಂಡೇ ಕೆಲಸ ಮಾಡಿದ್ರು. ಪ್ರತಿಯೊಂದು ಸೀನು ಅಲ್ಲೇ ನಗಿಸ್ತಾ ಹೋಗ್ತಿದ್ದಾಗ ನಮಗೆ, ನಾನು ಹೇಳ್ತಿದ್ದೆ ಡೈರೆಕ್ಟ್ರಿಗೆ, ಬಂತು ರಿಪೋರ್ಟ್ ಇಲ್ಲೇ, ಇನ್ನು ಜನ ತುಂಬ ಎಂಜಾಯ್ ಮಾಡ್ತಾರೆ ಇದನ್ನ ಅನ್ನೋದು. ಸೊ ಖುಷಿಯಾಯಿತು ಆ ದಿನಗಳು, ಅಷ್ಟು ದಿನಗಳ ಜರ್ನಿ ತುಂಬ ಖುಷಿಯಾಯಿತು. ಜನಗಳು ಉಳ್ಳಾಡಿ 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 ನಗ್ತಾರೆ, ಅದಂತ ಸತ್ಯ. ಸರ್, ನೀವು ಕುಕ್ ಮಾಡ್ತೀರಾ ಮನೇಲಿ? ಇಲ್ಲ, ನನಗೆ ಅನ್ನ ಮಾಡೋಕೆ ಬರಲ್ಲ. ಹೌದಾ? ನಿಮ್ಮ ಮನೆಯಲ್ಲಿ ಮೇಡಮ್ ಮಾಡೋ ಕುಕ್ ತುಂಬ ಇಷ್ಟ ಆಗುತ್ತೆ, ಅಥವಾ ಅಮ್ಮ ಅತ್ತೆ ಯಾವುದು ನಿಮಗೆ ಫೇವ್ರೇಟ್ ಫುಡ್? ನಮ್ಮಮ್ಮ ಮಾಡೋದು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಸಂಗೀತ ಅಕ್ಕಿ ರೊಟ್ಟಿ ಮಾಡೋದು ತುಂಬ ಇಷ್ಟ ಆಗುತ್ತೆ. ಆಮೇಲೆ ನನ್ನ ತಂಗಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಅವಳು ಅಡುಗೆ ನನಗೆ ಎಲ್ಲರಿಗಿಂತ ನನ್ನ ತಂಗಿ ಮಾಡೋ ಅಡುಗೆ ತುಂಬ. ಹೌದಾ? ಯೂಶ್ವಲಿ ಅಮ್ಮ ಮಾಡೋ ಅಡುಗೆನ ಯಾರೂ ಬೀಟ್ ಮಾಡೋಕ್ಕಾಗಲ್ಲ ಅನ್ನೋದು ಒಂದಷ್ಟು ಜನಕ್ಕೆ ಇರುತ್ತೆ. ಏನೇ ಮಾಡಿದ್ರೆ ನಮ್ಮ ಅಮ್ಮ ಸಖತ್ತಾಗಿ ಮಾಡ್ತಾರೆ, ನಮ್ಮ ಅಮ್ಮ ಸಖತ್ತಾಗಿ ಮಾಡ್ತಾರೆ ಅಂತ. ಬಟ್ ನೀವು ತಂಗಿ? ಹೌದು, ಚೆನ್ನಾಗಿ ಮಾಡ್ತಾರೆ. ಹೌದು, ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳ ಅಡುಗೆನೇ ಭಾಳ ಇಷ್ಟ ನನಗೆ ಇವತ್ತಿಗೂ ಕೂಡ. ಈವನ್ ಟುಡೇ ಇವತ್ತಿಗೂ ಮುಂಚೆ ಎಲ್ಲ ಮಂಡ್ಯಾಗೆ 2.5 ಗಂಟೆ ಆಗ್ತಿತ್ತು ಪ್ರಯಾಣ ಮಾಡೋದು. ಈಗ ಬೇಗ ಹೋಗ್ಬೋದು, 35 ನಿಮಿಷಕ್ಕೆ ಮನೆಗೆ ಹೋಗ್ಬಿಡ್ತೀನಿ. ತಿಂಡಿಗೆ ಬೇಕಾದ್ರೆ ಹೋಗ್ಬೋದು, ಊಟಕ್ಕೆ ಬೇಕಾದ್ರೆ ಹೋಗ್ಬೋದು. ಹೌದು, ತಿಂಡಿಗೆ ಹೋಗ್ಬಿಟ್ಟಿದ್ದೀನಿ ಮೊನ್ನೆ, ಬರ್ತಾ ಇದ್ದೀನಿ ತಿಂಡಿ ರೆಡಿ ಮಾಡಿ ಅಂತ ಸಿಂಕ್ ಅಂತ ಹೋಗಿ. ಸೊ ಖುಷಿ ಅವಳ ಅಡುಗೆ ವಿಚಾರದಲ್ಲಿ. ಸ್ವಲ್ಪ ನಾನು ಊಟ ಪ್ರಿಯ, ನನಗೆ ಈ ಡಯಟ್ ಗೇಟಲ್ಲ ನಾನು ಮಾಡಲ್ಲ, ಪ್ರಯತ್ನ ಪಟ್ಟಿದ್ದೀನಿ, ಆಗಲ್ಲ ನನ್ನ ಕೈಯಲ್ಲಿ. ಯಾಕೆಂದರೆ ನನಗೆ ಹಸು ತಡಿಯೋಕ್ಕಾಗಲ್ಲ, ಅದರಲ್ಲೂ ರುಚಿ ರುಚಿಯಾದ ಊಟ ಅಂತಂದರೆ ಇನ್ನು ನಾನು ನಿಶ್ಚಯ ಮಾಡಲ್ಲ. ಯಾರ ಮನೆಗೆ ಹೋದರೂ ನಾಚಿಕೆ ಬಿಟ್ಟು ಕೇಳ್ಬಿಡ್ತೀನಿ, ಓ ಮುಲಾಜು ಇಲ್ಲ, ಊಟ ಊಟ ಕೊಡ್ತೀರಿ, ಏನೋ ಗಮ್ಮಂತಿದೆ ಅಂತ ಕೇಳಿ. ವೆಜ್ಜು ಫೇವ್ರೇಟ್ ಅಥವಾ ನಾನ್ ವೆಜ್? ನಾನ್ ವೆಜ್ ಯಾವಾಗಲೂ ನಂಗೆ ತುಂಬ ಇಷ್ಟ. ಸರಿ, ಈಗ ಹೋಟೆಲ್ ಬ್ಯಾಕ್ಡ್ರಾಪ್ ಇರೋದ್ರಿಂದ ನಿಮಗೆ ಯಾವುದಾದ್ರು ಹೋಟೆಲ್ದು ಅಂದರೆ ನೆನಪಿದಾವ? ಏನಾದರೂ ಹೋಟೆಲ್ ಜಾಸ್ತಿ ಇದನ್ನ ಉಳ್ಕೊಂಡಿರೋದು, ಅಥವಾ ಏನಾದರೂ ಕಷ್ಟ ದಿನಗಳಲ್ಲಿ ಹೋಟೆಲಲ್ಲಿ ಯಾವುದಾದ್ರೂ ಕೆಲಸ ಮಾಡಿರೋದು, ಆ ಥರದ್ದು ಏನಾದರೂ ನೆನಪುಗಳಿದೆಯಾವ? ಇಲ್ಲ, ಆ ಥರದ್ದೆಲ್ಲ ಯಾವುದು ಇಲ್ಲ. ನನಗೆ ಹೋಟೆಲ್ಗಳು ಇಷ್ಟಪಡುವಂಥ ಹೋಟೆಲ್, ತಿಂಡಿ ತಿನ್ನೋ ಹೋಟೆಲ್ಗಳು. ನಮ್ಮ ಮಂಡ್ಯದಲ್ಲಿ ಹರ್ಷ ಕೆಫೆ ಅಂತಿದೆ, ಇವತ್ತಿಗೂ ನನಗೆ ಆ ಹೋಟೆಲಲ್ಲಿ ಬೆಣ್ಣೆಕಾಲಿ ಅಂತ ಕೊಡ್ತಾರೆ, ಮಸಾಲೆ ದೋಸೆ, ಬೆಣ್ಣೆ ಮಸಾಲೆ, ಚಿಪ್ಪುಟಾಣಿ ಆಗಿರ್ತದೆ. ಇವತ್ತಿಗೂ ಹೋಗಿ ತಿಂತೀನಿ ಅಲ್ಲಿ, ಮಿಸ್ಸೇ ಮಾಡಲ್ಲ. ಅದು ಬಿಟ್ಟರೆ ದ್ವಾರಕಾ ಹೋಟೆಲ್ದು ಖಾಲಿ ದೋಸೆ, ಖಾಲಿ ದೋಸೆ ಇವತ್ತಿಗೂ ಬೇಕೇ ಬೇಕಾದ್ದು ನನಗೆ. ಅದು ನಾನು ತರಿಸ್ಕೋತೀನಿ ಆಗಾಗ, ತುಂಬ ಇಷ್ಟ ನನಗೆ. ಕೆಲವು ಹೋಟೆಲ್ಗಳಲ್ಲಿ ನನಗೆ ಈ 5-star ಹೋಟೆಲ್ಗಳದ್ದು ರುಚಿನೇ ಅನ್ಸಲ್ಲ, ನನಗೆ ಇಷ್ಟನೇ ಆಗಲ್ಲ. ಅದು ಒಂದು ಸಣ್ಣ ಶೆಡ್ ಹೋಟ್ಲ್ ಇರುತ್ತೆ, ಅಲ್ಲಿ ಮಾಡೋ ದೋಸೆ ಇಡ್ಲಿ ಸಖತ್ ಇಷ್ಟ. ಸಣ್ಣ ಸಣ್ಣ ಹೋಟೆಲ್ಗಳು ಚಿತ್ರಾನ್ನ ಮಾಡ್ತಾರೆ, ತುಂಬ ಇಷ್ಟ ನನಗೆ. ಅದನ್ನು ಹುಡ್ಕೊಂಡು ಹೋಗ್ತೀನಿ ನಾನು. ಈ ನನಗೆ ಅದೇನೋ ಬರಲೇ ಇಲ್ಲ, ಅದು ಮುಂಚೆ ಈ 5-star ಹೋಟೆಲ್ಗೆ ಊಟ ಸೇರೋದೇ ಇಲ್ಲ ನನಗೆ. ಪಕ್ಕ ಹಳ್ಳಿ ನಾಟಿ ಸ್ಟೈಲಲ್ಲಿ ಇರಬೇಕು. ನಾನ್ ವೆಜ್ ಹಂಗೆ ಹುಡ್ಕೊಂಡು ಹೋಗ್ತೀರಾ ಅಥವಾ ಮನೆ ಮಾತ್ರ? ಇಲ್ಲ, ನನ್ನ ಮನೆ ಊಟನೇ ಜಾಸ್ತಿ. ನಾನ್ ವೆಜ್? ಹೌದೌದು, ನಾನು ತುಂಬ ಕಮ್ಮಿ ಹೋಟೆಲಲ್ಲಿ ತರಿಸೋದಲ್ಲ.